ಬಾಮ್ಮ ಏನಮ್ಮ ತಾತ ನೆನ್ನೆ ನೀವು ನನಗೇನು ಹೊಲ್ಕೊಟ್ಟಿರೋ ಬ್ಲೌಸು ನಮ್ಮ ಅಜ್ಜಿಗೆ ಸರೋಯ್ತು. ಈಗ ನನ್ನ ಮಗಳ ಬ್ಲೌಸ್ ಅಳತೆ ತಗೊಂಡು ಬಂದಿದ್ದೀನಿ, ಹೊಲ್ಕೊಡಿ, ಅದು ನಂಗೆ ಸರಿ ಹೋಗುತ್ತೆ. ಎಷ್ಟೊತ್ತಿ ಅಳಿದೀನಿ, ನನ್ನ ತಾತ ತಾತ ಅಂತ ಕರಿಬೇಡ ಅಂತ ನಿಂಗೆ. ಆ ಶಬ್ದ ಕೇಳಿದ ತಕ್ಷಣ ನಂಗೆ ಜರ್ರ ಅಂತ ಇಳಿದೋಗ್ಬಿಡುತ್ತೆ ಉಲ್ಲಾಸ ಎಲ್ಲ. ಆಮೇಲೆ ಕೆಲಸ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ನಂಗೆ 10 ತಿಂಗಳು ಮಗು ಇದೆ ಗೊತ್ತಾ. ಈಗಿನ ಕಾಲದ ಹುಡುಗರ ಕೈಲಾಗದ ಕೆಲಸ ನಾನೊಬ್ಬನೇ ಮಾಡ್ತಾ ಇದ್ದೀನಿ. ನಾನೇ ಕಟ್ ಮಾಡ್ತೀನಿ, ನಾನೇ ಹೊಲಿತೀನಿ, ನಾನೇ ಕಾಜಿ ಹಾಕಿ ಗುಂಡಿ ಇಡ್ತೀನಿ. ಸ್ವಲ್ಪ ಮುಂಜಾಗ್ರತಾ ಕ್ರಮವಾಗಿ ಮುಂದೆ ದಪ್ಪ ಆದ್ರೂ ಅಡ್ಜಸ್ಟ್ ಆಗಲಿ ಅಂತ ಸ್ವಲ್ಪ ಧಾರಾಳವಾಗಿ ಹೊಲಿತೀನಿ. ಅದಕ್ಕೆ ಕೆಲ ಹೆಂಗಸು ನನ್ನ ಹತ್ರನೇ ಹುಡುಕೊಂಡು ಬರ್ತಾರೆ. ನಂಗೆ ನೀವೇನ್ ಮುಂಜಾಗ್ರತೆ ವಹಿಸೋದು ಬೇಡ, ಜಾಗ್ರತೆಗೆ ಹೊಲ್ಕೊಡಿ. ಏನ್ ಸಾರ್? ನಂಗೆ ಹೊಲಿಗೆ ಕಲಿಬೇಕು ಅಂತ ಆಸೆ, ಅದಕ್ಕೆ ನಿಮ್ಮ ಹತ್ರ ಪಾರ್ಟ್ ಟೈಮ್ ಕೆಲಸ ಮಾಡೋಣ ಅಂತ ಬಂದೆ. ಏ ಹೋಗಯ್ಯ, ಈ ಹೆಂಗಸರು ಕೊಡ್ತಾರೆ ಕೂಲಿ ನಂಗೆ ಸಾಕಾಗೋದಿಲ್ಲ, ಅದ್ರ ನಿಂಗ್ ಬೇರೆ ಕೊಡ್ತಾರೆ. ನೀವು ನಂಗೇನ್ ಕೂಲಿ ಕೊಡೋದು ಬೇಡ, ಹಾಗೆ ಕೆಲಸ ಮಾಡ್ತೀನಿ. ಬೇಡ, ಬಾ ಈಗಲೇ ಕೆಲಸ ಸೇರ್ಕೊ. ನಮ್ಮ ದೇಶದ ಹುಡುಗರು ಪೋಲಿ ಅಲಿಯೋದು ಬಿಟ್ಟು ನಿನ್ ಹಾಗೆ ಕೆಲಸ ಮಾಡಿದ್ರೆ ಇನ್ 10 ವರ್ಷಕ್ಕೆ ನಮ್ಮ ದೇಶ ಜಪಾನ್ ಹೋಗ್ಬಿಡುತ್ತೆ. ನನ್ನ ಕೈ ಹುಡುಗಿಯರ್ದ ಅಳತೆ ತಗೊಳ್ಳುವಾಗ ಅಲ್ಲಾಡುತ್ತೆ, ಅದಕ್ಕೆ ನೀನೇ ಅಳತೆ ತಗೊಂಡ್ಬಿಡು. ಮೊದಲು ಹೆಗ್ಲು ಕೈ, ನಂತರ ಎದೆ ಸೊಂಟ, ಗೊತ್ತಾಯ್ತೋ? ನನಗೂ ಸ್ವಲ್ಪ ಗೊತ್ತು. ನಂಗೊಂದು ಬ್ಲೌಸ್ ಹೊಲ್ಕೊಡಿ. ಅದಕ್ಕೇನು ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಫಿಟ್ ಆಗಿ ಹೊಲ್ಕೊಡಿ. ಏನ್ರಿ, ಯಾರೀ ಹುಡುಗ? ಅವನು ನನ್ನ ಅಸ್ಟೆಂಟು, ಅಳತೆ ತಗೊಂತಾನೆ. ಅಬ್ಬಾ, ಒಬ್ಬ ಹುಡುಗನ ಇಟ್ಕೊಳ್ಳಿ ಇಟ್ಕೊಳ್ಳಿ ಅಂತ ಇಷ್ಟು ದಿವಸ ಹೇಳಿದಕ್ಕೆ ಇವಾಗ ಇಟ್ಕೊಂಡಿದ್ರ ಗುಡ್. ಇಂತ ಹುಡುಗರಿದ್ರೆ ನಮ್ಗೂ ಒಂಥರ ಹುಮ್ಮಸ್ಸು, ದಿನ ಬರಬಹುದು ಅಳತೆ ಮಾಡಿಸ್ಕೊಳಕ್ಕೆ. ದಿನಾಗ್ಲೂ ನಿಮ್ಮ ಅಳತೆ ವ್ಯತ್ಯಾಸ ಆಗತ್ತಾ? ಹಾಗಲ್ಲರಿ, ದಿನಾಗ್ಲೂ ಬರಬಹುದು ಬ್ಲೌಸ್ ಹೊಸ್ಕೊಳಕ್ಕೆ ಅಂತ. ಶುಕ್ರ ಶಕುಲ ಆಯ್ತಪ್ಪ ನಂಗೆ. ಹುಡುಗ ಬೇಗ ಅಳತೆ ತಗೊಂಬಿಡಪ್ಪ. 15 ಸ್ವಲ್ಪ ಕೈ ಎತ್ತಿ, ಇನ್ನು ಮೇಲಕ್ಕೆತ್ತಿ. ಅಲ್ಲಾಡ್ಸ್ಬೇಡಿ. 20 18 22 ನನ್ ಬ್ಲೌಸ್ ಏನೋ ಮೊಣಕಾಲ್ ತನಕ ಹೊಲಿತೀರಾ? ಯಾಕೆ ಮತ್ತಿನ್ನೇನು ಬ್ಲೌಸ್ ಅಳತೆ ಅಂತ ಹೇಳಿ ಮೇಲಿಂದ ಕೆಳಗರೆಗೂ ಅಳತೆ ತಗೊಂತಾರಲ್ಲ ಇವ್ರು. ಓ ಅದಾ, ತಪ್ಪು ತಿಳ್ಕೋಬೇಡಿ. ಅವನ ಕೈಯಲ್ಲಿ ತಗೊಂಡಿದ್ದಾನೆ. ಕೈಯಲ್ಲಿ ಅಲ್ಲ, ಅದು ಕಾಯಿಲೆ. ನಾಡಿದ್ ಬರ್ತೀನಿ ಬರೇ. ಅದಕ್ಕೇನು, ಬ್ಯಾಂಗ್ಳೂರ್ ಒಬ್ಬ ಶ್ರೀಮಂತ ಹುಡುಗ ಇದಾನಂತೆ, ಅವನಿಗೆ ಬಡವರ ಮನೆ ಹುಡುಗಿನೇ ಬೇಕಂತೆ, ಹಳ್ಳಿ ಹುಡುಗಿ ಆದ್ರೆ ಇನ್ನೂ ಒಳ್ಳೇದಂತೆ. ಓ ಮದುಮಗಳೇ ಬಂದ್ಬಿಟ್ಲು. ಏನಮ್ಮ ಸೀತಾ, ಒಬ್ಬ ಶ್ರೀಮಂತ ವರ ಇದಾನೆ, ಫೋಟೋ ಜಾತಕ ತರಿಸ್ಲಾ? ನನಗೇನು ಬೇಕಿಲ್ಲ, ನಮ್ಮಮ್ಮಗ್ ಬೇಕಾದ್ರೆ ತರಿಸಿ. ಏನಮ್ಮ ನೀವು ಹಾಗಂತೀರ, ಅವಳು ಹೀಗಂತಾಳೆ? ನಿಮ್ ಪಾಡಿಗೆ ನೀವು ಫೋಟೋ ಜಾತಕ ತರಿಸಿಡಿ, ಉಳಿದದ್ ನಾನ್ ನೋಡ್ಕೊಂತೀನಿ. ಸರಿಮ್ಮ, ನಾ ಬರ್ತೀನಿ. ಬಂದವರೆದ್ರಿಗೆಲ್ಲ ಬಾಯಿ ಬಂದ ಹೊಗಳ್ತೇನೆ. ಆ ರಾಮು ಒಂದ್ಸಲನಾದ್ರೂ ನಿನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೇನೆ. ನೀವೇ ಅಪ್ಪ ಮಗಳು ಹೋಗಿ 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 ಅವನ್ ಮೈ ಮೇಲೆ ಬೀಳ್ತೀರಾ. ಯಾಕೆ ಅವನೊಬ್ಬರೇ ಆಗ್ಬೇಕೆ ನಿನ್ಗೆ, ಬೇರೆಯವ್ರಾದ್ರೆ ಆಗಲ್ಲ ಅನ್ನತ್ತ? ನೀವಿಬ್ರು ಅಪ್ಪ ಮಗಳು ಹೋಗ್ತೀರಾ. ಸುಮ್ನೆ ಅವಳನ್ಯಾಕೆ ಬೈತಿದ್ಯಾ? ಏನೋ ರಾಮು ನಚ್ಕೊಂಡ್ ಬೆಳೆದ್ ಬಿಟ್ಟಿದ್ದಾಳೆ. ಇವಳು ಚಿಕ್ಕವಳಿರುವ ನಾವು ಕೂಡ ಇವಳಿಗೆ ಅವನೇ ನಿನ್ ಗಂಡ ಅಂತ ಹೇಳ್ತಿರ್ಲಿಲ್ವೇನು?
ಹೇಳ್ತಿದ್ವಿ ಹೌದ್ರಿ, ಆದ್ರೆ ಈಗ ಆಗ್ತಿರೋದಾದ್ರೂ ಏನು? ಅವನು ಊರ್ ಬಿಟ್ಟು ಹೋಗಿ ಇಷ್ಟು ದಿನ ಆದ್ರೂ ಕ್ಯಾರಿ ಅಂತ ಒಂದ್ ಪತ್ರ ಕೂಡ ಬರ್ದಿಲ್ಲ. ಅವನು ಇವಳನ್ನೇ ಮದುವೆ ಆಗ್ತೇನೆ ಅಂತ ಗ್ಯಾರಂಟಿ ಏನು? ಇವಳು ಕೂದ್ಲು ಬೆಳ್ಳಗಾಗುವರೆಗೂ ಇಟ್ಕೊಂಡು ಕಾಯ್ತಿರೇನು? ಇಟ್ಕೊಂಡು ಕಾಯೋದಕ್ಕೆ ಇವಳೇನು ಕುರುಡಿನೆ ಕುಂಟಿನೆ? ಇವತ್ತು ಕೂಡ ಪಟೇಲ್ರ ಮನೆ ಶಂಕರ ಬಂದು ಫೋಟೋ ಜಾತಕ ಕೊಡಿ, ಬೆಂಗಳೂರಿನಲ್ಲಿ ಶ್ರೀಮಂತ ಗಂಡಿದೆ, ಮದುವೆ ಪೂರೈಸ್ಬಿಡ್ತೀನಿ ಅಂತ. ಇವಳು ರಾಮ ರಾಮ ಅಂತ ಕಾಯ್ತಾ ಕೂತಿದ್ರೆ ಕೊನೆಗೆ ಇವಳಿಗೆ ಆಗೋದು ಸೀತಗಾದ ಗತಿ ಅಲ್ಲ, ಶಬರಿಗಾದ ಗತಿ. ಅಕ್ಕನ ಹತ್ರ ಮಾತಾಡೇ ಬಂದೆ, ನಾಳೆ ಒಂದ್ ಕಾಲದ ಜೋರಾಗೆ ಬರೀತೀನಿ ಅಂತ ಹೇಳಿದಾಳೆ. ಅದಕ್ಕೆ ಏನ್ ಉತ್ತರ ಬರುತ್ತೆ ಅಂತ ನೋಡ್ಬಿಟ್ಟು ಮುಂದಿನ ಕ್ರಮ ತಗೊಳ್ಳೋಣ. ನೀವ್ಗೇನ್ ಕೆಲ್ಸ? ಅಲ್ಲಿ ಹೋಗಿ ನೀನ್ ಅನಾಚಾರ ಮಾಡ್ತಾನೋ ಏನೋ ನೋಡೋಣ. ಓಹೋ, ಈ ಕೆಲ್ಸ ಬರೆ ಮಾಡ್ತಾ ಇದ್ದಾನ? ಮನೆಗ್ ಬರ್ಲಿ, ವಿಚಾರಿಸ್ತೀನಿ. ಯಾಕ್ರಮ್ಮ ಇಷ್ಟೇ ಇಟ್ಟು? ಏನಾದ್ರೂ ಓಟ ಗಿಟ್ಟಿ ಮಾಡ್ತಿದ್ಯಾ ಹೇಗೆ? ಇಲ್ಲ ಅತ್ತೆ, ದೇವಸ್ಥಾನಕ್ಕೆ ಭಜನೆ ಮಾಡಕ್ ಹೋಗಿದ್ದೆ. ಭಜನೆ ಅಂತೆ ಭಜನೆ, ನನ್ನ ಹತ್ರನೇ ಬುರುಡೆ ಬಿಡ್ತಾನೆ. ಏನೋ ರಹಸ್ಯ ಇರ್ಲೇಬೇಕು. ರೀ ರೀ, ರಾಮು ಸುಳ್ಳು ಹೇಳೋದ್ ಬೇರೆ ಕಟ್ಕೊಂಡ್ಬಿಟ್ಟಿದ್ದಾನೆ ರೀ. ಲೇಡೀಸ್ ಟೈಲರ್ ಶಾಪ್ ನಲ್ಲಿ ಕೆಲಸ ಮಾಡೋದು ನಾನೇ ಕಣ್ಣಾರೆ ಕಂಡಿದ್ದೀನಿ. ಯಾಕೋ ಇಷ್ಟು ಲೇಟು ಅಂತಂದ್ರೆ ದೇವಸ್ಥಾನದಲ್ಲಿ ಭಜನೆ ಮಾಡಕ್ ಹೋಗಿದೆ ಅಂತಾನೆ. ಕಾಯಕ್ವೇ ಕೈಲಾಸ ಅಂತ ಬಸವಣ್ಣವ್ರೆ ಹೇಳಿಲ್ವೇನೆ, ಕೆಲಸ ಮಾಡ್ತಿದ್ದೀನಿ ಅನ್ನೋ ಬದಲು ಭಜನೆ ಮಾಡ್ತೀನಿ ಅಂತ ಅಂದಿರ್ಬೇಕು. ಪಾಪ, ಭಜನೆ ಮಾಡಕ್ಕೆ ಬೇರೆ ಇಲ್ಲೂ ಜಾಗ ಸಿಗ್ಲಿಲ್ವಾ ಅವನ್ಗೆ? ಲೇಡೀಸ್ ಟೈಲರ್ ಶಾಪೇ ಆಗ್ಬೇಕಾ? ಅವನಿಗೆ ಬೇಕಾದ ರೀತಿಯಲ್ಲಿ ಹುಡುಗಿ ಹುಡ್ಕೊಂಡು ಸುಲಭ ಆಗ್ಬೋದು ಅಂತ ಲೇಡೀಸ್ ಟೈಲರ್ ಶಾಪ್ ಅಲ್ಲಿ ಭಜನೆ ಮಾಡ್ತಿರ್ಬೋದು. ಸ್ವಾಮಿ ಕಾರ್ಯ ಸ್ವಕಾರ ಹೇಳೋ ಆದಂಗಾಗತ್ತಲ್ವೇ? ನೀವು ಅವ್ನ್ ಬಿಟ್ಕೊಡದೇ ಇಲ್ಲ ರೀ. ಹೌದು, ನೀವು ಸ್ವಲ್ಪ ದಿವಸ ಮನೆಗೆ ಲೇಟ್ ಆಗಿ ಬರ್ತಿದ್ರಲ್ಲ, ನೀವು ಎಲ್ಲಾದ್ರೂ ಭಜನೆ ಮಾಡಕ್ ಹೋಗ್ತಿದ್ರೇನು? ಇಲ್ಲ ಇಲ್ಲ, ಮನೆಯಲ್ಲೇ ದೇವಿ ಇರುವಾಗ ನಾನ್ ಯಾಕೆ ಬೇರೆ ಕಡೆ ಹೋಗ್ಲಿ ಭಜನೆ ಮಾಡಕ್ಕೆ? ನಾನು ಭಜನೆ ಶುರು ಮಾಡ್ತೀನಿ, ನೀನ್ ನನಗೆ ವರ ಕೊಡು. ತಟ್ಟೋಣ ತಟ್ಟೋಣ ಕೈಯ ತಟ್ಟೋಣ, ಭಜನೆ ಮಾಡೋಣ. ಅಯ್ಯೋ ಅಯ್ಯೋ, ನಿಮ್ಮಲ್ಲೇ ಕುಡಿಕೆ ಕೈಯಲ್ಲೇ ಹೊಡಿ. ಏ ಶನಿ, ಯಾವ ಜ್ಞಾನದಲ್ಲಿದೆ ನೀನು? ಸರಿಯಾಗಿ ಹಿಡ್ಕೊಳಕಾಗಲ್ವಾ? ಯಾವಾಗ ನೋಡಿದ್ರು ಸಪ್ಪೆ ಮುಖ ಹಾಕೊಂಡಿರ್ತಾಳೆ ಮೂ ದೇವಿ. ಸಾತಕ್ಕನ ಮನೆಗೆ ಹೋಗಿದ್ಯಾ? ಹೋಗಿದ್ದೆ. ಅಕ್ಕನಿಗೆ ಸೀನು ಕಾಗದ ಬರೆದಿದ್ದಾನೆ, ರಾಮು ಇನ್ನು ಬದಲಾಗೇ ಇಲ್ವಂತೆ. ಯಾವ ರೀತಿ ಹೇಳಿದ್ರು ಸೀತ ನಾನು ಮದುವೆ ಆಗೋದಿಲ್ಲ, ನಂಗೆ ಬೇಡ, ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿ ಅಂತ ಹೇಳ್ತಾನಂತೆ. ನಂಗ್ ಗೊತ್ತಿತ್ತು ಆ ಹುಚ್ಚ ಸರಿಯಾಗಲ್ಲ ಅಂತ. ನನ್ ಮಾತು ಎಲ್ಲಿ ಕೇಳ್ತೀರಿ ನೀವಿಬ್ರು? ಈಗ ಅನುಭವಿಸಿ. ಅವತ್ತೊಂದು ಗಂಡು ರೆಡಿ ಆಗಿತ್ತು, ಅದಕ್ಕೂ ಕಲ್ಲು ಹಾಕಿರ್ಲಿ ಶನಿ. ನಾನು ಇವತ್ತೇ ಪಟೇಲ್ರ ಮನೆ ಶಂಕರ್ನಿಗೆ ಹೇಳ್ಬರ್ತೀನಿ, ಹೋಗಿ ಯಾವ್ದಾದ್ರು ಬೆಂಗಳೂರು ಹುಡುಗನ್ನೇ ನೋಡು ಅಂತ. ಅಮ್ಮ, ರಾಮಗ್ ನಾನೇ ಒಂದ್ ಕಾಗದ ಬರದ್ ನೋಡ್ತೀನಮ್ಮ. ಇದುವರೆಗೂ ಅನ್ಸ್ಕೊಂಡು ಸಾಲ್ದ? ನಮ್ಗೇನ್ ಮರ್ಯಾದನೆ ಇಲ್ಲ ಅನ್ಕೊಂಡಿದ್ಯೇನೋ? ಬೇಡ ಅಂತಾರೆ, ಅದೇ ಗತಿ ಆಗುದು ನಿನಗೂ. ಯಾವ್ದಕ್ಕೂ ಒಂದ್ ಮಿತಿ ಇರ್ಬೇಕು, ಸುಮ್ನೆ ನಾನ್ ಎಲ್ರೂ ರೇಗ್ಬೇಡಿ. ಅಜ್ಜಿ, ನನಗ್ ಒಂದೇ ಒಂದ್ ಅವಕಾಶ ಕೊಡಕ್ ಹೇಳಜ್ಜಿ, ನಾನೇ ರಾಮಗ್ ಕಾಗದ ಬರ್ದು ನೋಡ್ತೀನಿ. ಆಗ್ಲೋ ಆಗಲ್ಲ ಅಂತ ಹೇಳಿದ್ರೆ ಅಮ್ಮ ಹೇಳ್ದಾಗೆ ಕೇಳ್ತೀನಿ. ನೀನೇ ಒಂದ್ ಕಾಗದ ಬರೀತಿಯಾ? ಏಯ್, ಅವಳೇ ಒಂದ್ ಕಾಗದ ಬರ್ದು ನೋಡ್ತಾಳಂತೆ, ನೋಡ್ಲಿ ಬಿಡು. ಸರಿ, ಅದನ್ನು ಒಂದ್ ನೋಡ್ಬಿಡು. ಅವನು ಸರಿಯಾಗಿ ಉಗಿದು ಪತ್ರ ಬರಿತಾನೆ, ಆಗಲೇ ನಿನ್ನ ಬುದ್ಧಿ ಬರೋದು. ಅವನು ಉತ್ತರ ಬರೆದ ಮೇಲೂ ನೀನ್ ಹೀಗೆ ಹೇಳ್ತಾ ಕೂತ್ರೆ ನಿನ್ನ ಸಿಗದಾಕ್ಬಿಡ್ತೀನಿ. ನನ್ಗೊಂದ್ ಮ್ಯಾಕ್ಸು ಹೊಲ್ಕೊಡ್ಬೇಕಿತ್ತು. ಅದಕ್ಕೆ ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಕರೆಕ್ಟ್ ಫಿಟ್ಟಿಂಗ್ ನಲ್ಲೇ ಹೊಲ್ಕೊಡಿ. ಅಭ್ಯಾಸ ತರ ಹಾಗಂದೆ ಅಷ್ಟೇ, ಸಿನಿಮಾ ಹೀರೋಯಿನ್ ಗಳೆಲ್ಲ ನನಗೆ ಕಾಯಂ ಗೊತ್ತಾ? ಪಂಡ್ರಿ ಬಾಯಿ, ಲೀಲಾವತಿ, ಮೈನಾವತಿ ಎಲ್ರು ಇಲ್ಲಿಗೆ ಹುಡುಕೊಂಡ್ ಬರ್ತಾರೆ. ಓಹ್, ಹಾಗಾದ್ರೆ ನೀವು ಮುದುಕಿರ್ ಸ್ಪೆಷಲಿಸ್ಟ್? ಹಾಗೇನಿಲ್ಲ, ಹುಡುಗಿರು ನನ್ನ ಹತ್ರ ಬರ್ತಾರೆ. ರಾಮು, ಅಳತೆ ತಗೊಳಪ್ಪ. 17. ನಲವತ್ತು
40. ಒಳ್ಳೆ ಡ್ರಮ್ಮಿನ ಅಳತೆ ತಗೊಂಡಂಗಾಯ್ತು, ದೊಡ್ಡ ಗುಂಬಳಕಾಯಿ. ಮೇಡಮ್ ಇನ್ನ ಗಂಟೆ ಬಿಟ್ಟು ತಗೊಂಡೋಗಿ, ಕೆಲಸ ಸುಲಭ, ಕಟ್ಟಿದ್ದೇ ಇಲ್ಲ. ಹೋಯ್ತು, ಹತ್ರ ಬರೋರಲ್ಲ ಇಂಥದೇ ಡ್ರಮ್ಗಳು. ಡ್ರಮ್ ಅಂತೆ ಡ್ರಮ್. ಈ ಗಂಡಸ್ನ ಹೀಗೆ ತಮ್ಮಕ ನೋಡ್ಕೊಳ್ಳಲ್ಲ, ಹಿಂಸೆ ಬಗ್ಗೆ ಹೇಳ್ತಾರೆ, ಕುಂಬಳಕಾಯಿ ಅಂತ. ಈ ಕರೆಂಟ್ ಕೂಡ ನನ್ನ ಹೀಯಾಳ್ಸುತ್ತೆ. ಯಾರು ನೀವು? ಇವನು ನನ್ಗೆ ಹೇಳ್ತಾರೆ. ಹೇಳ್ರಿ, ಬೇಕಿತ್ತು ಏನ್ ಬೇಕಿತ್ತ? ಒಳಗ್ ಬಂದು ಹೇಳ್ತೀನಿ. ಯಾಕ್ರಿ ಬಾಗ್ಲಿಕ್ಕಿತ್ತ ಹೋಗಿ ಬರ್ದಿದ್ದು? ಹೇಳ್ರಿ, ಯಾಕ್ರಿ ಹಾಗೆ ಗುಂತ ಇದ್ದೀರಾ? ಪೊಲೀಸ್ ಕರಿತೀನಿ, ಪೊಲೀಸ್ ಪೊಲೀಸ್ ಪೊಲೀಸ್. ಅಯ್ಯೋ ನೀನೇನೆ ದೇವ್ರೆ, ನಾನು ಈಗ ಯಾವ ಲೋಕದಲ್ಲಿ ಇದ್ದೀನಪ್ಪ? ಅಮ್ಮ ನಾನು ಕ್ಲಾಸ್ ಅಲ್ಲಿ ಫಸ್ಟ್ ರ್ಯಾಂಕ್ ಸ್ವೀಟ್ ಮಾಡಮ್ಮ. ನೋಡೆ ದೊಡ್ಡ ಗುಂಬಳಕಾಯಿ ಹೇಗಿದೆ, ಚೀಪಾಗಿ ಸಿಕ್ತು. ಗುಂಬಳಕಾಯಿ ಹಲ್ವಾ ಮಾಡ್ತೀನಿ, ಮೈಗೆ ಒಳ್ಳೇದು. ಇದು ಸಾಯ್ಲಿ. ಕಾಪಾಡಪ್ಪ. ನಿರ್ಜೀವ ವಸ್ತು ಮೇಲೆ ಯಾಕೆ ನಿನ್ ಸಿಟ್ಟು? ಸಾಯಂಕಾಲದಿಂದ ನೋಡ್ತಾನೆ ಇದ್ದೀನಿ, ಎಲ್ಲಾದ್ರ ಮೇಲೂ ಸಿಡಿತಾ ಇದ್ಯಾ, ಏನಾಗಿದೆ ನಿಂಗೆ? ಕುಂಬಳಕಾಯಿನ ಚೂರು ಮಾಡಿದೆ, ಗಣೇಶ ಏನ್ ಮಾಡಿದ್ರು ಅವನ ಮೇಲೆ ನಾಲ್ಕು ಬಾರಿಸ್ದೆ, ಈಗ ನನಗೇನು ಗ್ರಹಚಾರ ಕಾದಿದ್ಯೋ? ರೀ ನನ್ ರೇಗಿಸ್ಬೇಡಿ, ಈ ಗಂಚ ಜಾತಿನೇ ಇಷ್ಟು, ತಾವ ಅಷ್ಟೇ ವಕ್ರ ಆಗಿದ್ರು ಪರವಾಗಿಲ್ಲ, ಹಿಂಸೆ ಬಗ್ಗೆ ಆಡ್ಕೋತಾರೆ. ತಗಾಳಪ್ಪ, ಈಗ ಗಂಡಸ ಜಾತಿಗೆ ಬಂತು ಕುತ್ತು, ಏನಾಯ್ತು ಅಂತನಾದ್ರೂ ಹೇಳೆ. ಇವತ್ತು ರಾಮು ಏನ್ ಮಾಡ್ದ ಗೊತ್ತೇನ್ರಿ? ಏನ್ ಮಾಡಿದ್ನೆ? ಇವತ್ತು ರಾಮುನ ಚೆಕ್ ಮಾಡ್ಬೇಕು ಅಂತ ಅವ್ನ್ ಕೆಲಸ ಮಾಡೋ ಟೈಲರ್ ಶಾಪ್ ಹೋಗಿದ್ದೆ, ಅವ್ನ್ ಗುರ್ತು ಹಿಡಿದೇ ಹಾಗೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೆ. ಹೌದೌದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೆ, ನನಗೆ ಗುರ್ತಿಗ್ಲಿಲ್ಲ. ಆಮೇಲೆ ಏನಾಯ್ತು? ಏನ್ ನಡಿಬಾರ್ದಿತ್ತು ಅದ್ ನಡ್ದು ಹೋಯ್ತು. ಮ್ಯಾಕ್ಸಿ ಹೊಲ್ಕೊಡಕ್ಕೆ ಅಂತ ಟೈಲರ್ ಹೇಳ್ದೆ, ಅವ್ನ್ ರಾಮುಗೆ ಅಳತೆ ತಗೊಳಕ್ ಹೇಳ್ದ, ನನ್ನ ಎದೆ ಅಳತೆ ತಗೊಂಡ್ ಆದ್ಮೇಲೆ ರಾಮು ಏನ್ ಮಾಡ್ದ ಗೊತ್ತೇನ್ರಿ? ಏನ್ ಮಾಡಿದ್ನೆ? ಹೀಗಂತ ತಲೆಯಲ್ಲಿ ಅಡಿಸ್ತಾರಿ. ಓಹೋ, ಈಗ ಅರ್ಥವಾಯ್ತು ಭೂದೇವಿ ಬೆಂಕಿನ ಯಾಕೆ ಉಗುಳ್ತಿದ್ರು ಇಷ್ಟವರೆಗೆ ಅಂತ. ಅಲ್ವೇ, ಎತ್ತಗ ಜ್ವರ ಬಂದ್ರೆ ಎಮ್ಮೆಗ್ ಬರ ಹಾಕ್ದಂಗ ಆಯ್ತಲ್ಲ ನೀನ್ ಆವೇಶ. ಅವ್ನ್ ಬರೀ ತಲೆ ತನ್ನ ಅಲ್ಲಾಡಿಸಿದ್ದು, ಆಡಿಸ್ಲಿ ಬಿಡೆ. ಏನ್ರಿ ಆಡಿಸ್ಲಿ ಬಿಡು ಅಂತೀರಾ? ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಯಾಕೆ? ನನ್ನ ಎದೆ ಅಳತೆ ತಗೊಂಡು ತಲೆ ಅಲ್ಲಾಡಿಸಿದ್ರೆ ಏನ್ರಿ ಅರ್ಥ? ಸರಿಯಾಗಿಲ್ಲ ಅಂತ ಅರ್ಥ. ಇದಕ್ಕಿಂತ ಅವಮಾನ ಬೇಕೇನ್ರಿ ಹೆಂಗ್ಸಿಗೆ? ಅದ್ ಸರಿಯಾಗಿಲ್ಲ ಅಂತ ನಾನು ಒಬ್ಬನಿಗೆ ಗೊತ್ತು ಅಂತಿದ್ದೆ, ಈಗ ಅವನಿಗೂ ಗೊತ್ತಾಗೋಯ್ತಾ? ಅವನು ಗೊತ್ತಾಗ್ಬಾರ್ದು ಅಂತಾನೆ ಕನ್ನಡಕ ಹಾಕೊಂಡು ಹೋಗಿದ್ದೆ. ಓ ಹೌದಲ್ಲ, ಸದ್ಯ ನನ್ನ ಮರ್ಯಾದೆ ಉಳಿತು, ಬೇರೆ ಯಾವ್ದೋ ಚೆನ್ನಾಗಿಲ್ಲ ಅಂತ ಅನ್ಕೋತಾನ್ ಬಿಡು. ಇನ್ನೇನ್ ಅಳತೆ ಮಾಡಿದ್ನೆ? ಸೊಂಟ. ಅದನ್ನ ಅಳತೆ ಮಾಡಿ ಸರಿಯಾಗಿಲ್ಲ ಅಂತಾನೆ? ಊರಿ, ಕೊನೆಗೆ ಹಿಪ್ಸ್ ಅಳತೆನು ತಗೊಂಡ್ಬಿಟ್ಟು ಡ್ರಮ್ಮಿನ ಅಳತೆ ತಗೊಂಡಾಗಾಯ್ತು, ಒಳ್ಳೆ ಕುಂಬಳಕಾಯಿ ಇದ್ದಾಗಿದ್ದಾಳೆ ಅಂತ ಅನ್ಬಿಟ್ಟ. ಸರಿಯಾಗಿ ಹೇಳ್ದ ಬಿಡು. ಆ ಯಾವ್ದ್ರಿ ಅದ್ ಸರಿಯಾಗಿ ಹೇಳಿದ್ದು? ಅದೇ, ನಿನ್ ಮೇಲಿಂದ ಕೆಳಗುರ್ಗು ಗುಂಬಳಕಾಯಿ ತರ ಇದೆಯಾ ಅನ್ನೋದು. ಹೋ, ಈ ಗಂಡಸೇ ಹೀಗೆ ತಮ್ ಕೆಲ್ಸ ಆಗ್ಬೇಕಾದ್ರೆ ಏನ್ ಶೇಪು, ಎಷ್ಟ್ ಚೆನ್ನಾಗಿದ್ಯಾ, ಒಳ್ಳೆ ಶಿಲಾಬಾಲ್ಕಿ ಆಗಿದ್ಯಾ ಅಂತ ಹೊಗಳೋದು, ತಮ್ ಕೆಲ್ಸ ಎಲ್ಲ ಮುಗಿದ್ಮೇಲೆ ಒಳ್ಳೆ ಕುಂಬಳಕಾಯಿ ತರ ಇದ್ಯಾ ಅಂತ ಅನ್ನೋದು. ಗಂಡಸನ್ನ ಹತ್ರನೇ ಸೇರಿಸ್ಬಾರ್ದು. ಏ, ನಾನ್ ಯಾವತ್ತೇ ಹಾಗೆ ಹೇಳ್ದೆ? ನಾನ್ ನಿನ್ ಬಗ್ಗೆ ಹೇಳಿದ್ದೇನೆ, ನೀನ್ ನಿಂತ್ರು ಚೆನ್ನ, ಕೂತ್ರು ಚೆನ್ನ, ನೀನ್ ನನ್ಗೆ ಜಾಡ್ಸ್ ಹೋದ್ರು ಚೆನ್ನ ಅಂತಲ್ವೇನೆ? ಎಲ್ಲೋ ನಿಮ್ಗೂ ಅವನ್ ತರ ಉಚ್ಚಿಡ್ತಾ ಇದೆ ಏನ್ ಕಾಣಿಸುತ್ತೆ? ಹ್ಮ್, ನೀನ್ ಹೇಳಿದ್ದೆಲ್ಲ ಕೇಳಿ ಇದ್ ಹುಚ್ಚು ಬಿಟ್ಟೋಯ್ತು ಕಣೆ. ಪ್ರಿಯ ಡ್ರಮ್ಮೇ ಉರುಳುವ ಬಾರೆಯ್ಯ.